ನಮಸ್ಕಾರ, ಆತ್ಮ ಸಂಜೀವಿನಿ ಇದು ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಜೀವನದ ದಾರಿ ನಾವು ಯಾವತ್ತೂ ಅನ್ಕೊಂಡ ಹಾಗೆ ಇರೋದೇ ಇಲ್ಲ. ದಿನ ಬೆಳಗಾದರೆ ಏನಾದರೂ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಆದರೆ ಎಲ್ಲ ಸಮಸ್ಯೆಗಳಿಗೂ ಒಂದಲ್ಲ ಒಂದು ಕಡೆ ಪರಿಹಾರ ಖಂಡಿತವಾಗ್ಲೂ ಸಿಗುತ್ತೆ. ಅದರಲ್ಲಿ ಒಂದು ವಿಶೇಷವಾದಂತಹ ವಿಧಾನ ಅಂತ ಹೇಳಿದ್ರೆ ನಮ್ಮ ಆತ್ಮ ಚಿಕಿತ್ಸೆ. ಆತ್ಮ ಸಂಜೀವಿನಿ ವೀಕ್ಷಕರೇ, ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಆತ್ಮ ಚಿಕಿತ್ಸೆಯ ಮೂಲಕ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಲಕ್ಷಾಂತರ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾನೆ ಇದ್ದಾರೆ. ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ನಮ್ಮ ಸಂಚಿಕೆಯಲ್ಲಿದ್ದಾರೆ. ನಿಮಗೋಸ್ಕರ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪ್ರತಿನಿತ್ಯ ನಾವು ಸಮಸ್ಯೆಗಳನ್ನ ಕೇಳ್ತಾ ಇದ್ರೆ ವಿಚಿತ್ರ ಅಂತ ಅನ್ಸುತ್ತೆ, ಬಟ್ ನಾವು ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಅವ್ರಿಗೆ ಹೇಳುವಂಥ ಸಮಾಧಾನ ನಿಜವಾಗ್ಲೂ ಅವ್ರಿಗೆ ಉಸಿರಾಡುವಂಥ ಸಮಾಧಾನ ಆಗಿರುತ್ತೆ. ಅದು ನಿಜಕ್ಕೂ ಹೆಮ್ಮೆಯ ವಿಷಯನೇ. ಈಗ ಹೊಸನಗರದಿಂದ ಚೇತನ್ ಅನ್ನೋರು ನಮಗೆ ಫೋನ್ ಮಾಡಿ ಅವ್ರ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಅವರು ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ದಾರಂತೆ, ಬಟ್ ಅವರ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು, ಈಗ ಒಂದು ವರ್ಷದಿಂದ ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇದೆ, ಬಂದಂಥ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು, ಹಾಗೆ ಪರಿಹಾರ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಅಂದರೆ ಒಂದು ವರ್ಷದಿಂದ ಅವರಿಗೆ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಿದೆ. ಯಾಕಂದರೆ ಮುಂಚೆ ಯಾವತ್ತೂ ಈ ರೀತಿ ಆಗೇ ಇಲ್ಲ, ಸೊ ಲಾಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಆದರೂ ಕೂಡ ಲಾಸ್ ಆಗ್ತಾ ಇದೆ, ಬರುತ್ತೆ ಹಣ, ಬಟ್ ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ನಾರ್ಮಲಿ ಇದುವರೆಗೂ ನಾವು ನೋಡಿದ ಹಾಗೆ ನಮ್ಮ ಅನುಭವದಲ್ಲಿ ಈ ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದ್ದವಾಗ ಯಾವುದೇ ವ್ಯತ್ಯಾಸಗಳಾದರೂ ಯಾರೂ ಕೇರ್ ತೊಗೊಳ್ಳೋದಿಲ್ಲ, ಅಂದರೆ ಅಟ್ಲೀಸ್ಟ್ ಬೋದರ್ಡ್ ಎಲ್ಲ ಚೆನ್ನಾಗಿ ನಡೀತಾ ಇದ್ದವಾಗ ಯಾರು ಹಿಂತಿರುಗಿ ನೋಡೋ ಅಭ್ಯಾಸ ಯಾರಿಗೂ ಇರೋದಿಲ್ಲ. ಸೊ ಹೀಗಾಗಿ ಎಲ್ಲವೂ ಸರಾಗವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋದು. ಯಾವಾಗ ಸ್ವಲ್ಪ ಸ್ವಲ್ಪ ಇಳಿತಾ ಇಳಿತಾ ಬರುತ್ತೆ, ಬಿಗಿನಿಂಗಲ್ಲಿ ಒಂದು 10% 20% ಅದು ಆವಾಗಲೂ ಕೂಡ ಹೆಚ್ಚು ಜನ ಚೆಲ್ಲ ಕೆಡಿಸ್ಕೊಳ್ಳಲ್ಲ, ಏನೋ ನಮ್ಮ ವ್ಯತ್ಯಾಸದಿಂದ ಆಗಿರಬಹುದು ಅಂದ್ಕೊಂಡು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾರೆ. ಅದೇ 50-60% ಇಳಿದಾಗ ಈ ರೀತಿಯಾಗಿ ಹಿಂತಿರುಗಿ ನೋಡಿ ಯಾಕೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ನಾರ್ಮಲಿ ಏನಾಗುತ್ತೆ, ಈ ಆತ್ಮಗಳು ದೇಹವನ್ನು ಸೇರಿಕೊಂಡಾಗ ಯಾವುದೇ ರೀತಿಯಾದ ಆತ್ಮ ಆಗಿರಲಿ, ಸುಮ್ಮನೆ ಬಂದಿರೋದಾಗಲಿ, ಮಾಟದ್ದಾಗಲಿ, ಜನ್ಮಾಂತರದ್ದಾಗಲಿ, ಯಾವುದೇ ಆಗಲಿ, ಬಂದ ತಕ್ಷಣವೇ ಅದರ ರಿಸಲ್ಟನ್ನು ತೋರಿಸೋಕ್ಕಾಗಲ್ಲ ಅದಕ್ಕೆ. ಯಾಕೆಂದರೆ ಅದಕ್ಕೆ ತನ್ನ ಹತೋಟಿಯನ್ನು ಸಾಧಿಸಬೇಕಾಗಿರುತ್ತೆ. ಅದು ವ್ಯವಹಾರದ ಮೇಲೆ ಆಗಲಿ, ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ ಆಗಲಿ, ಅಥವಾ ಬರ್ತಕ್ಕಂಥ ಗ್ರಾಹಕರ ಮೇಲೆ ಆಗಲಿ, ತನ್ನ ಹತೋಟಿಯನ್ನು ಸಾಧಿಸೋದಕ್ಕೆ ಅದಕ್ಕೆ ಅದರದೇ ಆದ ಒಂದು ಸಮಯ ಬೇಕು. ಅಟ್ಲೀಸ್ಟ್ 1 ವರ್ಷ 2 ವರ್ಷ 6 ತಿಂಗಳು, ಡಿಪೆಂಡ್ಸ್ ಆನ್ ಅದರ ಪವರು, ಆ ಆತ್ಮಕ್ಕಿರ್ತಕ್ಕಂಥ ಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ರೀತಿಯಾಗಿ ಸಮಯ ಹಂತವಾಗಿ ಕಳೆದ ಹಾಗೂ ಅದು ಆವರಿಸ್ಕೊಂಡು ಬರ್ತಾ ಈ ರೀತಿಯಾಗಿ ಹೆಚ್ಚು ಆವರಿಸ್ಕೊಂಡಾಗ ಈ ರೀತಿಯಾದ ಸಮಸ್ಯೆಗಳು ನಮ್ಮ ಕಣ್ಣಿಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಪರಿಹಾರದ ದಾರಿಯನ್ನು ಹುಡುಕ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಸೊ ಇವರಿಗೂ ಕೂಡ ಇದೇ ರೀತಿ ಯಾವುದೋ ಒಂದು ಸಮಸ್ಯೆ ಖಂಡಿತ ಕಾಡ್ತಿರ್ತಿಲ್ಲ, ದೇಹದಲ್ಲಿ ಅಥವಾ ಅವರ ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಏನಾದರೂ ವ್ಯತ್ಯಾಸಗಳು ನಡೆದಿದ್ದರೆ ಅಥವಾ ಯಾವ್ದಾರ ಆತ್ಮಗಳು ಸೇರಿಕೊಂಡಿದ್ದರೆ ಈ ರೀತಿಯಾದ ಕುಂಠಿತಗಳು ಸಹಜವಾಗಿರುತ್ತೆ. ಯಾಕೆಂದರೆ ಬೇರೆ ಎಲ್ಲರ ವ್ಯವಹಾರ ಚೆನ್ನಾಗೇ ನಡೀತಾ ಇದೆ, ಇವ್ರದ್ದು ಮಾತ್ರ ಕುಂಠಿತ ಆಗ್ತಿದೆ ಅಲ್ವಾ, ಜೊತೆಗಿರ್ತಕ್ಕಂಥವ್ರದ್ದೆಲ್ಲ ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ಇವ್ರದ್ದು ಪರ್ಟಿಕ್ಯುಲರಾಗಿ ಏನಾಗಿದೆ ಅಂತ ನೋಡೋದಕ್ಕೆ ಈ ವ್ಯಕ್ತಿಯ ಆತ್ಮವನ್ನು ನಾವು ಬೇರೆ ಒಬ್ಬ ವ್ಯಕ್ತಿಯಾಗಿ ದೇಹಕ್ಕೆ ವರ್ಗಾವಣೆ ಮಾಡಿ ಅವರು ಇರತಕ್ಕಂಥ ಅಂಗಡಿ ಮತ್ತು ಆತನ ದೇಹ ಎರಡನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿ ಎರಡು ಕಡೆಯೂ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡಿ ಅದು ಕಾರಣಾಂತರ ನಮ್ಗೆ ಕಂಡು ಬಂದೇ ಬರುತ್ತೆ. ಆ ರೀಸನ್ ಕಂಡಾಗ ಅದನ್ನು ಪರಿಹರಿಸೋದ್ರಿಂದ ಅವ್ರ ವ್ಯವಹಾರ ಮತ್ತೆ ಮೊದಲನೇ ಸ್ಥಿತಿಗೆ ಬರುತ್ತೆ. ಬಟ್ ಸಮಸ್ಯೆ ಸ್ವಲ್ಪ ಹಳೆಯದಾಗಿದ್ದರೆ ಸ್ವಲ್ಪ ಒಂದು 3 ತಿಂಗಳ ಸಮಯ ತಗೊಳ್ಳುತ್ತೆ. ಡಾಕ್ಟರ್, ಕೂಡ್ಲಿಗಿಂದ ಭಾರತಿ ಅನ್ನೋರು ಫೋನ್ ಮಾಡಿದ್ರು. ಅವ್ರು ವಿಚಿತ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅವರು ರಾತ್ರಿ ಮಲ್ಕೊಂಡಿದ್ದಾಗ ಒಂದು ಭಾರವಾದಂಥ ಕಲ್ಲು ಅವ್ರ ಎದೆ ಮೇಲೆ ಇಟ್ಟ ಹಾಗಾಗತ್ತಂತೆ, ಉಸಿರಾಡೋದಕ್ಕೂ ತೊಂದರೆ ಆಗತ್ತಂತೆ. ಬಟ್ ಮಾರನೇ ದಿನ ಇದ್ದಾಗ ಎದೆಯಲ್ಲಿ ತುಂಬ ನೋವು ಕಾಣಿಸ್ಕೊಳ್ಳುತ್ತಂತೆ. ಇದಕ್ಕೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಎಲ್ಲ ಮಾಡಿಸಿದ್ದಾರೆ, ಬಟ್ ಡಾಕ್ಟರ್ ಏನೂ ಸಮಸ್ಯೆನೇ ಇಲ್ಲ, ನೀವು ನಾರ್ಮಲ್ ಆಗಿದ್ದೀರಾ ಅಂತ ಹೇಳಿಬಿಟ್ಟಿದ್ದಾರೆ. ಬಟ್ ಈ ರೀತಿ ಅವರಿಗೆ ಪದೇ ಪದೇ ಆಗ್ತಾ ಇದೆ, ಇದಕ್ಕೆ ಕಾರಣ ಏನೋ, ಹಾಗೆ ಆತ್ಮ ಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಡಾಕ್ಟ್ರನ್ನ ಕೇಳಿ ಅಂತ ಹೇಳಿದ್ರು. ಖಂಡಿತ, ಈಗ ಅವ್ರು ಹೇಳಿದ ನಿಜಾನೇ ಇರುತ್ತದೆ. ಈಗ ರಾತ್ರಿ ಮಲಗಿದಾಗ ಅವರಿಗೆ ನಿದ್ದೆಯಲ್ಲಿ ಎದೆ ಮೇಲೆ ಅವನು ಕಲ್ಲಿಟ್ಟಂಗೆ ಅಥವಾ ಯಾರೋ ಬಂದು ಕೂತಂಗೆ ಆಗುತ್ತೆ, ಆ ಭಾರನೂ ಫೀಲ್ ಆಗುತ್ತೆ ಅವ್ರಿಗೆ, ಆ ಎದೆ ಒತ್ತೋದು ಕೂಡ ಅನುಭವಕ್ಕೆ ಬಂದ್ಬಿಡುತ್ತೆ. ಆ ಭಾರ
ಕ್ವಾಂಟಿಟಿ ಆಫ್ ಭಾರ ದೇಹದ ಮೇಲೆ ಬಿದ್ದಾಗ ಹೆಂಗೆ ಇದೆ ನಮಗೆ ಭಾರ ಫೀಲ್ ಆಗುತ್ತೆ, ಅದು ಆಗುತ್ತೆ ಅವ್ರಿಗೆ ಪಾಪ. ಸೊ ಆ ರೀತಿ ಆದಾಗ ನಾರ್ಮಲ್ ಇದೆ ಅನ್ನೋದು ಯಾರೋ ಬಂದು ನಿಜವಾಗ್ಲೂ ಕಲ್ಲಿ ಹಾಕಿರಲ್ಲ ಅದು. ನಿಜ ಹೇಳಬೇಕಂದ್ರೆ ಆತ್ಮ ಬಂದು ಎದೆ ಮೇಲೆ ಕೂತ್ಕೊಳ್ಳೋವಂಥದ್ದು. ಅದು ಕೆಲವೊಬ್ರಿಗೆ ಬರೀ ಕೂರೋದಂತ ಎಲ್ಲ ಕೂತ್ಕೊಂಡು ಕುತ್ಕೆನೂ ಹೆಚ್ಚಿಕ್ತವೆ. ಸೊ ಪ್ರಾಕ್ಟಿಕಲ್ ಫೀಲ್ ಆಗುತ್ತೆ, ಅದು ಉಸಿರು ಕಟ್ಟು ಹೋಗ್ಬಿಡುತ್ತೆ, ಅವ್ರಿಗೆ ಕೈಕಾಲು ಬಡ್ದಾಡ್ತಿರ್ತಾರೆ. ಆ್ಯಕ್ಚುಲಿ ರಿಯಾಲಿಟಿಲಿ ಹೊರಗಡೆ ಎಲ್ಲ ಕಾಣಿಸ್ತಿರಲ್ಲ ಕೈಕಾಲು ಬಡಿಯೋದು, ಅವ್ರಿಗೆ ಆಂತರಿಕವಾಗಿ ಗೊತ್ತಾಗ್ತಿರುತ್ತೆ ಕೈಕಾಲು ಬಡಿತಿದ್ದೀನಿ, ಯಾರನ್ನ ಕಿರ್ಚ್ಕೊತಾ ಇದ್ದೀನಿ, ಯಾರು ಹೇಳ್ತಾ ಇಲ್ಲ, ಯಾರಿಗೋ ಕೇಳಿಸ್ತಾ ಇಲ್ಲ, ಯಾರಿಗೋ ಗೊತ್ತಾಗ್ತಿಲ್ಲ ಅಂತ ಅವರು ಅನ್ಕೋತಿರ್ತಾರೆ. ಬಟ್ ಹೊರಗಡೆ ಯಾರಿಗೂ ಕಾಣಿಸ್ತಾ ಇರೋದಿಲ್ಲ ಅದು, ಬಟ್ ಅವ್ರಿಗೆ ಮಾತ್ರ ಅನಿಸ್ತಿರುತ್ತೆ ನಾವು ಒದ್ದಾಡ್ತಿದ್ದೀನಿ ಕಿರಿಸ್ತಿದ್ದೀನಿ ಅಂತ. ಬಟ್ ಎದೆ ಮೇಲೆ ಭಾರನೂ ಕೂಡ ನಿಜವಾಗಿ ಅವ್ರಿಗೆ ಫೀಲ್ ಆಗಿರುತ್ತೆ. ಬೆಳಗ್ಗೆ ಎದ್ದಾಗ ಆ ಜಾಗ ಎಲ್ಲ ನೋವುತ್ತಾ ಇರುತ್ತೆ, ಅದು ಕೂಡ ಸತ್ಯನೇ, ಅದು ಬಹಳ ಸರಿ ನಡೆದಿದೆ ಕೂಡ. ಆ ಟಚ್ ಫೀಲಿಂಗ್ ಅಂತ ಕರಿತೀವಿ ಇದು. ಆತ್ಮಗಳ ಇರುವಿಕೆಯನ್ನು ಅವ್ರ ದೇಹದಲ್ಲಿದ್ದಾಗ ಅವು ಕೂಡ ಸಮಸ್ಯೆಯನ್ನು ಇವರು ಅನುಭವಿಸ್ತಾ ಇರತಕ್ಕಂಥದ್ದು. ಕೆಲವೊಬ್ಬರ ದೇಹದಲ್ಲಿ ಆತ್ಮಗಳಿರುತ್ತೆ, ಅವ್ರಿಗೆ ಅದು ಮಾಡೋ ಸಮಸ್ಯೆಗಳು ಗೊತ್ತೇ ಆಗೋದಿಲ್ಲ, ಯಾಕಂದ್ರೆ ಅವ್ರ ಮೈಂಡ್ ಅವ್ರ ಬಾಡಿ ಇನ್ನೂ ಅಷ್ಟೊಂದು ವೀಕ್ ಆಗಿರೋದಿಲ್ಲ, ಅವರ ಲೆವೆಲ್ ಕಂಪ್ಲೀಟ್ ವೀಕ್ ಆಗಿರಲ್ಲ. ಇಲ್ಲಿ ವೀಕ್ ಆಗಿರೋದ್ರಿಂದ ಅವ್ರು ಅದನ್ನು ಪ್ರತ್ಯಕ್ಷವಾಗಿ ಅನುಭವಿಸ್ತಿರ್ತಾರೆ ಅಷ್ಟೇ, ಇದು ಪಕ್ಕ ಆತ್ಮದ ಚೇಷ್ಟೆ ಆಗಿರುತ್ತೆ ಅಷ್ಟೇ. ಸೊ ಅವರ ಆತ್ಮವನ್ನು ಕೂಡ ನಾವು ಬೇರೆ ಒಬ್ಬ ವ್ಯಕ್ತಿ ವರ್ಗಾವಣೆ ಮಾಡಿ ಅವ್ರ ದೇಹದಲ್ಲಿ ಏನಿದೆ, ಆ ನೈಟ್ ಪರ್ಟಿಕ್ಯುಲರ್ ಆ ನೈಟಲ್ಲಿ ಅವ್ರಿಗೆ ಸಮಸ್ಯೆ ಆಗ್ತಿದ್ರೆ ಆ ಟೈಮಿಗೆ ಹೋಗಿ ನಾವು ಚೆಕ್ ಮಾಡ್ಬೋದು. ಏನಪ್ಪ ಫಾರ್ ಎಕ್ಸಾಂಪಲ್ ಮಲಗಿ ಒಂದು 2 hours, ಒಂದು 12 hours, 1 ಗಂಟೆಯಲ್ಲಿ ಸಮಸ್ಯೆ ಆಗ್ತಿದೆ ಅಂದರೆ ಆ ಟೈಮಿಗೆ ಹೋಗಿ ನಿಂತು ಚೆಕ್ ಮಾಡ್ಬೋದು, ಯಾವ ಆತ್ಮ ಅದು ಬರೋದು, ಯಾವುದದು ಎದೆ ಮೇಲೆ ಕೂರೋದು, ಏನದು ಗಂಡ ಹೆಣ್ಣ, ಆತ್ಮದಿಂದ ಇದು ಮಾಟದಿಂದ ಬಂದಿದೆಯಾ, ಜನ್ಮಾಂತರದಿಂದ ಬಂದಿದೆಯಾ, ಅದು ಸುಮ್ಮನೆ ಗಾಳಿಲಿರೋದು ಬಂದು ಆ ರೀತಿ ಸಮಸ್ಯೆ ಏನು ಮಾಡ್ತಿದೆಯಾ ಅನ್ನೋದನ್ನು ತಿಳ್ಕೊಂಡು ಅದನ್ನು ಪರಿಹರಿಸ್ಬೋದು. ಆಮೇಲೆ ತದನಂತರ ಅವರು ಅದನ್ನು ಕೂಲಾಗಿ ಡೀಪ್ ಸ್ಲೀಪನ್ನು ಕಂಟಿನ್ಯೂಷನ್ ಸಿಗುತ್ತೆ ಅವರು. ಬಟ್ ಇದೊಂಥರ ವಿಚಿತ್ರ ಸಮಸ್ಯೆ ಅಲ್ವಾ ಡಾಕ್ಟರ್, ಯಾಕಂದರೆ ರೆಗ್ಯುಲರ್ಗಿಂತ ಇದೊಂದು ಇರ್ರೆಗ್ಯುಲರ್ ಸಮಸ್ಯೆ ಅಂತ? ಇಲ್ಲ ಇರುತ್ತೆ, ಇದು ಬರೀ ಎದೆ ಮೇಲೆ ಕೂರೋದು ಕುತ್ಕೆ ಹಚ್ಕೋದು ಒಂದೇ ಅಲ್ಲ, ಜನಗಳಿಗೆ ಕೈಕಾಲು ಎಳೆಯೋದಿಂದ ಹಿಡಿದು ಮೈ ಮೇಲ್ಗಡೆ ಬೆಡ್ಶೀಟ್ ತೆಗೆದು ಹೆದರಿಸೋದ್ರಿಂದ ಹಿಡಿದು ಈ ಫಿಲ್ಮಲ್ಲಿ ಏನೇನು ತೋರಿಸ್ತಾರೆ ಎಲ್ಲ ಚೇಷ್ಟೆಗಳು ನಡೆಯುತ್ತೆ. ಯಾರೋ ಒಬ್ರು ಹೇಳಿರ್ತಾರೆ ಅದನ್ನ ಆಧಾರಿತವಾಗಿ ಅವರು ಮಾಡೋದು. ಸೊ ಹೀಗಾಗಿ ಪ್ರತ್ಯಕ್ಷವಾಗಿ ಬಹಳಷ್ಟು ನಡೀತವೆ, ಬಹಳಷ್ಟು ಚೇಷ್ಟೆಗಳಲ್ಲಿ ಏನು ಕಡಿಮೆ ಇಲ್ಲ. ಆದರೂ ಅದು ಅನುಭವಿಸೋರಿಗೆ ಭಯ ಜಾಸ್ತಿ ಆಗುತ್ತೆ. ಖಂಡಿತ. ಬಟ್ ಇದಕ್ಕೂ ಕೂಡ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಪರಿಹಾರ ಸಿಗುತ್ತೆ. ಸರಿ ಡಾಕ್ಟರ್, ಇದರೊಂದಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಆತ್ಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಆತ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ ಅಂತ ನೋಡ್ಬೇಕಾ, ಅದರಿಂದ ವ್ಯಕ್ತಿಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ ನೋಡ್ಬೇಕಾ. ಹಾಗಾದ್ರೆ ನೀವು ಸ್ವಲ್ಪ ಹೊತ್ತು ಕಾಯಲೇಬೇಕು. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ನಿಮಗೆ ಗೊತ್ತೇ ಇದೆ, ಹಲವಾರು ಸಮಸ್ಯೆಗಳಿಗೆ ಮೆಡಿಕಲ್ ಸೈನ್ಸ್ನಲ್ಲೂ ಕೂಡ ಪರಿಹಾರ ಸಿಗೋದಿಲ್ಲ, ಉತ್ತರ ಸಿಗೋದಿಲ್ಲ. ಅಂತಹ ಒಂದು ಸಮಸ್ಯೆಗೆ ಈಗ ಡಾಕ್ಟರ್ ಮಂಜುನಾ ಶಾಸ್ತ್ರಿ ಅವರು ಆತ್ಮ ಚಿಕಿತ್ಸೆಯ ಮೂಲಕ ಪರಿಹಾರವನ್ನು ನೀಡ್ತಾರೆ, ನೀವೇ ನೋಡಿ. ಇವತ್ತಿನ ಈ ಆತ್ಮ ಸಂಜೀವಿನಿ ವೇದಿಕೆಯಲ್ಲಿ ಮಂಜುಳಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಬೀದರ್ ಡಿಸ್ಟ್ರಿಕ್ಟ್ನಿಂದ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ, ಇದ್ರ ಹಿಂದೆ ಏನಿದೆ ಅಂತ ತಿಳಿಯೋದಕ್ಕೆ ಇವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ಮಂಜುಳಾ ಅವರೇ, ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ಇವ್ರಿಗೆ ಏನಾದರೂ ಗೊತ್ತೇ? ಏನು ಗೊತ್ತಿಲ್ಲ ಸರ್. ಮಾನಸಿಕ ಸಮಸ್ಯೆನೇ ಜಾಸ್ತಿ ಅವ್ರಿಗೆ. ಯಾಕಂದರೆ ಯಾರಿಗೆ ಇವ್ರು ಏನೇ ಒಳ್ಳೇದು ಮಾಡೋಕೆ ಹೋದರೂ ಇವ್ರಿಗೆ ಅವ್ರಿಗೂ ವಾಪಸ್ಸು ಸಮಸ್ಯೆಗಳಾಗಿ ವಾಪಸ್ ಬರುತ್ತೆ ಗುರುಗಳೇ ಅವ್ರಿಗೆ. ಹೌದಾ? ಹೌದು ಸರ್, ಕರೆಕ್ಟ್. ಮನೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬಂಧು ಬಾಂಧವರಾಗಿರ್ಬೋದು, ಯಾರ ಹತ್ರನೂ ಒಳ್ಳೆ ಟರ್ಮ್ಸಲ್ಲೇ ಇರೋಕ್ಕಾಗಲ್ಲ ಅವ್ರಿಗೆ. ಅಂದರೆ ಸಂಬಂಧಗಳೆಲ್ಲೂ ಚೆನ್ನಾಗಿಲ್ಲ. ನಾವು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ಟರು ಅದಕ್ಕೆ ಉಲ್ಟಾನೆ ಹೊಡಿತಾ ಇದೆ. ಇದರಿಂದ ಮಾನಸಿಕವಾಗಿ ತುಂಬ ಕುಗ್ಗೋಗ್ತಾ ಇದ್ದಾರೆ, ಆತ್ಮವಿಶ್ವಾಸ ಕಮ್ಮಿ ಆಗೋಗ್ತಾ ಇದೆ, ಸ್ವಂತ ಅವ್ರ ಮೇಲಿರುವಂಥ ಅವ್ರ ಮೇಲೆ ಅವ್ರಿಗಿರುವಂಥ ನಂಬಿಕೆನೇ ಕಳೆದು ಹೋಗ್ತಾ ಇದೆ. ಒಂಥರ ಹತಾಶ ಭಾವ ಆಗೋಗಿದೆ, ಏನಕ್ಕೆ ಜೀವನ ಮಾಡಬೇಕು ನಾವು? ಯಾಕಂದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಜನ ಏನಕ್ಕೆ ನಮಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋ ಮನೋಭಾವ ಜಾಸ್ತಿ ಯಾವಾಗಲೂ ಅವ್ರಿಗೆ ಮನಸ್ಸಿನಲ್ಲಿ ಹೋಗ್ತಾನೆ ಇರುತ್ತೆ ಗುರುಗಳೇ. ಹೌದಾ? ಹೌದು. ಜೊತೆಗೆ ಇವ್ರು ಏನೇ ಒಳ್ಳೇದು ಮಾಡೋಕ್ಕೆ ಹೋದರೂ ಸ್ವಂತಕ್ಕೆ, ಮನೆಯವ್ರಿಗೆ, ಯಾರಿಗೆ ಏನೇ ಒಳ್ಳೇದು ಮಾಡೋಕ್ಕೆ ಹೋದರೂ ಅದು ಇವ್ರಿಗೆ ವಾಪಸ್ ತಿರುಗಿಸಿ ಬರೀ ಇವ್ರಿಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಸಮಸ್ಯೆಗಳು ಕಮ್ಮಿ ಆಗ್ತಾರೆ. ಹೌದು ಸರ್, ಜಾಸ್ತಿನೇ ಆಗ್ತಾ ಇದೆ. ತುಂಬ ಜಾಸ್ತಿ ಆಗ್ತಾ ಇದೆ. ಯಾರ ಮೇಲೂ ನಂಬಿಕೆ, ಇವ್ರು ಎಲ್ಲರೂ ನಂಬ್ತಾರೆ, ಇವ್ರನ್ನ ಯಾರೂ ನಂಬುವಂಥ ಪರಿಸ್ಥಿತಿನೇ ಇಲ್ಲ ಗುರುಗಳೇ. ಆ ಥರ ಸನ್ನಿವೇಶಗಳು ಬಂದಿದೆ, ಇವರು ಒಪ್ಕೊಳ್ಳೇಬೇಕಾಗಿರುವಂಥ ಸನ್ನಿವೇಶಗಳಾಗಿದೆ, ಇವ್ರು ತಪ್ಪಿಲ್ಲದೆ ಇದ್ರೂ ತಪ್ಪು ಆಗಿದೆ ಅನ್ನೋ ಒಂದು ಪರಿಸ್ಥಿತಿ ಜಾಸ್ತಿ ಆಗಿದೆ ಗುರುಗಳೇ. ನಿಜನಾ? ನಿಜ.
ಇದು ಇವ್ರಿಗಾಗ್ತಾ ಇರೋಂಥ ಮುಖ್ಯವಾದ ಮಾನಸಿಕ ಸಮಸ್ಯೆ. ಇದರಿಂದ ತುಂಬ ಕುಗ್ಗು ಹೋಗ್ತಾ ಇದ್ದಾರೆ. ದೈಹಿಕವಾಗೂ ಇದರಿಂದ ಎಫೆಕ್ಟ್ ಆಗ್ತಾ ಇದೆ. ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಬರೀ ಕಳೆದು ಹೋದ ಘಟನೆಗಳು, ಬೇಡದೆ ಇರೋ ವಿಚಾರಗಳು, ಕೆಟ್ಟ ಆಲೋಚನೆಗಳೇ ಜಾಸ್ತಿ ಬರ್ತಾ ಇರೋದ್ರಿಂದ ನಿದ್ದೆನೂ ಮಾಡೋಕ್ಕಾಗ್ತಾ ಇಲ್ಲ ಗುರುಗಳು ಅವ್ರಿಗೆ. ಇದೇನು ಬರ್ತಾನೇ ಇಲ್ಲ ಇರ್ಬೋದು, ಆದರೆ ಸ್ವಲ್ಪ ಮಾಡ್ತೀವಿ ಅಂದರೆ ಕಂಪ್ಲೀಟ್ 8 hours ನಿದ್ದೆ ಬರೋದಿಲ್ಲ, ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಮನಸ್ಥಿತಿ ಹತೋಟಿ ಇಲ್ಲದೆ ಇರೋದ್ರಿಂದ ಊಟ ತಿಂಡಿ ಮೇಲೆ ಗಮನ ಕಮ್ಮಿ ಆಗಿದೆ. ನರ ದೌರ್ಬಲ್ಯತೆ ಜಾಸ್ತಿ ಆಗಿದೆ, ವಿಪರೀತವಾದಂಥ ನರ ದೌರ್ಬಲ್ಯತೆ. ಮೊದಲಷ್ಟು ಚುರುಕ ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ. ಊಟ ತಿಂಡಿ ಮಾಡಿದ ಮೈಗೆ ಹತ್ತುತ್ತಾ ಇರೋದ್ರಿಂದ ಕೈಕಾಲುಗಳಲ್ಲಿ ಸೆಳೆತ ಜಾಸ್ತಿ ಆಗಿರೋದು ಅನುಭವಕ್ಕೆ ಬಂದಿದೆ ಗುರುಗಳ. ಹೌದಾ? ಕೈಕಾಲು ಸೆಳೆತ ಏನಿಲ್ಲ, ಆದರೆ ಅನುಭವ ಇದಂತೂ ಕರೆಕ್ಟ್ ಅವ್ರು ಹೇಳಿದ್ದು. ವೀಕ್ನೆಸ್ ಇದೆ, ವೀಕ್ನೆಸ್ ವಿಪರೀತವಾದಂಥ ವೀಕ್ನೆಸ್. ಯಾಕಂದ್ರೆ ಇದು ಸೊಂಟ ಕಳಗ ಬೀಳ್ತಾ ಇರ್ತದೆ, ಅಂದರೆ ಗುಗ್ಗಿ ಹೋಗಿದಂಗೆ ಆಗುತ್ತೆ. ಏನೇ ಒಂದು ಆಹಾರ ಸೇವನೆ ಮಾಡಿದ್ರು ಅದು ಪರಿಪೂರ್ಣವಾಗಿ ದೇಹಕ್ಕೆ ಹೋಗ್ತಾ ಇಲ್ಲ. ಸೊ ಊಟ ಮಾಡೋದು ಮಾಡ್ತಾರೆ, ಕಾಟಾಚಾರಕ್ಕೆ ಮಾಡೋದಂಗೆ ಆಗತ್ತೆ ಅವ್ರಿಗೆ. ತಿರ್ಗಾ ಸುಸ್ತಂತೂ ಕಮ್ಮಿ ಆಗಿರೋದು ಇವತ್ತಿನವರೆಗೂ ಬಂದಿಲ್ಲ ಗುರುಗಳು. ಇದು ಇವ್ರಿಗೆ ಆಗ್ತಾ ಇರೋಂಥ ಮುಖ್ಯವಾದಂಥ ಸಮಸ್ಯೆಗಳು. ಇಷ್ಟು ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಗುರುಗಳವರು. ಹೌದಾ? ಇವ್ರು ಹೇಳಿದ ಸಮಸ್ಯೆಗಳೆಲ್ಲ ನಿಜಾನಾ? ನಿಜ ನಿಜ. ಓಕೆ, ಇದಕ್ಕೆ ಏನಾದ್ರು ಪರಿಹಾರ ಅಂತ ಏನಾದ್ರು ಮಾಡ್ಕೊಂಡಿದ್ದೀರಾ? ತುಂಬ ಮಾಡಿದ್ವಿ, ಏನಾಗಿಲ್ಲ. ಏನೇನು ಮಾಡಿದ್ದೀರಿ? ಎಲ್ಲೆಲ್ಲೋ ತೋರಿಸಿ ಸರ್, ಏನೂ ಆಗಿಲ್ಲ. ಒಂದೆರಡು ಎಕ್ಸಾಂಪಲ್ಲು. ಎಕ್ಸಾಂಪಲ್ ಅಂದ್ರೆ ಎಲ್ಲೋ ನೋಡ್ತಾರಲ್ಲ ಅವರು ಇವರು ಪಂಚಾಂಗ ಇನ್ನೊಂದು ಮುನ್ನೊಂದು ಎಲ್ಲ ನೋಡ್ತಾರೆ. ಜ್ಯೋತಿಷ್ಯದ ಹತ್ರ ಹೋಗಿದ್ದೀರಿ, ಪರಿಹಾರ ಮಾಡಿದ್ರೆ ಅವ್ರು ಹೇಳಿದ್ದನ್ನೆಲ್ಲ. ಹ್ಞೂ. ಓಕೆ, ರಿಸಲ್ಟ್ ಬರಲಿಲ್ಲ. ಆಮೇಲೆ? ಆಮೇಲೆ ಕೆಟ್ಟ ಹಿಂಗೆ ಕಣ್ಣು ಮುಚ್ಚಿದ್ರೆ ಕೆಟ್ಟ ಮಾರಿಗಳು ಬರೋದು, ಏನೋ ಏನೋ ಹೆಣ್ಮಕ್ಳದ್ದು ಗಂಡಸ್ರದ್ದು ಕೆಟ್ಟ ಕೆಟ್ಟ ಮಾರಿಗಳು ಬರುತ್ತೆ ನಂಗೆ ಜಾಸ್ತಿ. ಓಕೆ, ಕಣ್ಣು ಮುಚ್ಚಿದ್ರೆ ಕೆಟ್ಟ ದೇವ್ರ ಕಾಣಿಸ್ತದೆ, ದೇವ್ರ ನೆನೆಸ್ಕೊಳ ಅಂತ ಕಣ್ಣು ಮುಚ್ಚಿದ ಕೂಡಲೇ ಅದೇ ರೀತಿ ಬರುತ್ತೆ. ಏನೇನಪ್ಪ ಅಂತಂದು ಸುಮ್ಮನೆ ಆಗಿರ್ತೀವಿ. ಇದರ ಮೂಲ ಏನಪ್ಪ? ಇದಕ್ಕೆ ಇವ್ರಿಗೆ ಮಾಟ ಆಗಿದೆ ಇವ್ರುಗಳೇ, ಮದ್ದು ಆಗಿದೆ. ಮಾಟ ಆಗಿ 14 years ಆಗಿದೆ, ಮದ್ದು ಬಿದ್ದು 16 years ಆಗಿದೆ. ಆದರೆ ಇವ್ರಿಗೆ ಸಮಸ್ಯೆ ಅಂತ ಶುರುವಾಗಿದ್ದು 17 years ಇವ್ರುಗಳೇ, ಯಾಕಂದರೆ ಫಾಲ್ತು ಆತ್ಮ ಬಂದು 17 years ಆಗಿದೆ ಇವ್ರುಗಳೇ. ಮಾಟದ ಆತ್ಮಕ್ಕೆ ಸ್ವಲ್ಪ ಸಮಸ್ಯೆ ಇರೋದು ಇವ್ರಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಇವ್ರುಗಳೇ. ಅಂದರೆ ಮಾಟದಲ್ಲಿ ಮಾಡಿದಂಥ ಆತ್ಮ ತುಂಬ ಏನು ಏನು ಅಗ್ರೆಸಿವ್. ಸೊ ಆ ಆತ್ಮ ಯಾರಿಗೂ ಮರ್ಯಾದೆ ಕೊಡ್ತಿರ್ಲಿಲ್ಲ, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ, ಎಲ್ಲರನ್ನೂ ತಳಿಸೋದು, ತುಂಬ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಬೈಯೋದು, ಈ ರೀತಿಯಾದಂಥ ಸಮಸ್ಯೆಗಳ ಸ್ವಭಾವಗಳನ್ನ ಹೊಂದಂಥ ಆತ್ಮ. ಆ ಆತ್ಮ ಇವ್ರಿಗೆ ಯಾವಾಗ ಮಾಟ ಮಾಡಿಬಿಟ್ಟಿದ್ದಾರೆ ಆವಾಗಲಿಂದ ಇವ್ರಿಗೆ ಸಮಸ್ಯೆಗಳೆಲ್ಲ ಜಾಸ್ತಿ ಆಗ್ತಾ ಬರ್ತಿದೆ. ಅದ್ರದ್ದು ಏನೇನು ಸ್ವಭಾವಗಳಿದೆ ಆ ಸ್ವಭಾವಗಳ ಒಂದು ಪ್ರಮಾಣ ಇವರಿಗೆ ಹರಿಯೋಗ್ತಾ ಇದೆ ಗುರುಗಳೇ. ಕಳೆದ 9 years ಈಚೆಗೆ ಎಲ್ಲ ಸಮಸ್ಯೆಗಳೆಲ್ಲ ಏಕಾಏಕಿ ಹಂತಂತವಾಗಿ ಜಾಸ್ತಿ ಹಾಕಿ ಈಗ ಒಂದು 3 years ಒಳಗಡೆಯಿಂದ ತುಂಬಾ ವ್ಯತ್ಯಾಸಗಳಾಗ್ತಾ ಇದೆ. ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ, ಒಂಥರ ಆತಂಕದ ಮನಸ್ಥಿತಿ. ಯಾರಿಗೆ ಯಾವಾಗ ಯಾರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಪೂರ್ತಿ ಮೈಕೈಯೆಲ್ಲ ಜಾಗೃತವಾಗಿರೋ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಗುರುಗಳೇ. ಅವ್ರಿಗೆ ಈಗ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಸಮಾಧಾನ ಇದೆಯಾ? ಹ್ಞೂ, ಸಮಾಧಾನ ಇದೆ. ಕ್ಲಿಯರ್ ಮಾಡ್ಲಾ? ಮಾಡಿ. ಮಂಜುಳವರೇ, ಈಗ ನಿಮ್ಮ ದೇಹದಲ್ಲಿರೋ ಆತ್ಮನ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಲೆವೆಲ್ ಇಳಿದಿದೆ. ಇದರಿಂದ 15 days ನಿಮಗೆ ಒಂದು 5-10 ಭಾಗ ರಿಸಲ್ಟ್ ಕಂಡು ಬರುತ್ತೆ. ಮಧ್ಯೆ ಸ್ವಲ್ಪ ಏರುಪೇರು ಇರುತ್ತೆ, ಗಾಬರಿ ಬೀಳೋದು ಬೇಡ. ಇದಾದಮೇಲೆ ಹೇಳ್ಕೊಡೋ ಧ್ಯಾನನ ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಿ 3 ಪ್ರತಿ 15 days ಆಫೀಸಿಗೆ ಬಂದು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು. ಸರಿ ಸರ್. ಆಸ್ಪತ್ರೆ ಬೇರೆ ಪಂಚಾಂಗ ಅದು ಇದು ಎಲ್ಲ ತೋರಿಸಿದ್ವಿ, ಯಾವುದು ಸರಿಯಾಗಿಲ್ಲ. ಇದು ಗುರುಜಿ ಕಡೆಯಿಂದ ಗುಣವಾಯಿತು, ನಮ್ಮ ಗುರುಜಿಗೆ ಧನ್ಯವಾದ. ಪ್ರೀತಿಯ ವೀಕ್ಷಕರೇ, ಆತ್ಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕ ವಿರಾಮ. ವಿರಾಮದ ನಂತರ ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ನಿಮಗೋಸ್ಕರ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ.
ಆತ್ಮಗಳ ಬಗ್ಗೆ ತಿಳ್ಕೊಂಡಷ್ಟು ಮಾಹಿತಿ ಇನ್ನಷ್ಟು ಇರುತ್ತೆ. ಅಂತಹ ಅಚ್ಚರಿಯಕರ ಆಶ್ಚರ್ಯಕರವಾದಂತಹ ಸಂಗತಿಗಳನ್ನ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ, ನೋಡ್ತಾನೆ ಇದ್ದೀರಾ. ಹಾಗಾದ್ರೆ ಇನ್ನಷ್ಟು ತಿಳ್ಕೊಬೇಕಾ, ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ನಮ್ಮ ಜೊತೆಗಿದ್ದಾರೆ, ಇನ್ನಷ್ಟು ಮಾಹಿತಿಯನ್ನು ಈಗ ನಿಮಗೋಸ್ಕರ ತಿಳಿಸ್ಕೊಡ್ತಾರೆ. ಡಾಕ್ಟರ್, ನಮಗೆ ಒಬ್ರು ಹೆಂಗಸ್ ಫೋನ್ ಮಾಡಿದ್ರು, ಬಟ್ ಅವ್ರ ಹೆಸರನ್ನು ಹೇಳೋದಕ್ಕೆ ಅವ್ರು ಇಷ್ಟಪಡ್ತಿಲ್ಲ. ಅವ್ರಿಗೆ 32 ವರ್ಷ, ಅವ್ರ ಗಂಡ 4 ವರ್ಷದ ಹಿಂದೆ ತೀರ್ಕೊಂಡ್ರಂತೆ. ಆದರೆ ಅವರ ಗಂಡನ ಸ್ನೇಹಿತ ಅವ್ರಿಗೆ ಸಹಾಯ ಮಾಡೋ ನೆಪದಲ್ಲಿ ಅವ್ರ ಜೊತೆ ಸಂಬಂಧ ಕೂಡ ಬೆಳೆಸಿದ್ದಾರೆ. ಪಾಪ ಈಕೆ ಹತ್ರ ಇದ್ದಂಥ ಹಣವನ್ನೆಲ್ಲ ಅವ್ರು ತಗೊಂಡಿದ್ದಾರೆ. ಅವ್ರ ಹತ್ರ ಜಗಳ ಆಡಿ ಅವ್ರ ಜೊತೆ ಮಾತಾಡಬಾರ್ದು, ಅವರಿಂದ ದೂರ ಇರಬೇಕು ಅಂತ ಇವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವರಾಗಿ ಅವ್ರ ಹತ್ರ ಹೋಗಿ ಮಾತಾಡಬೇಕು, ಅವ್ರ ಜೊತೆ ಇನ್ನೂ ಸ್ನೇಹ ಇಟ್ಕೋಬೇಕು ಅಂತ ಮನಸ್ಸಾಗತ್ತಂತೆ. ಬಟ್ ಅವರೇನಾದರೂ ಮಾಟ ವಶೀಕರಣ ಏನಾದರೂ ಮಾಡಿಸಿದಾರೆ ಅನ್ನೋದು ಇವರ ಅನುಮಾನ. ಯಾಕಂದರೆ ಅವರಿಂದ ದೂರ ಇರಬೇಕು ಅಂತ ಇವರಿಗೆ ಇಷ್ಟ ಇದೆ. ಹೇಗಾದರೂ ಮಾಡಿ ಅವರಿಂದ ದೂರ ಇರಿಸಿ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೇನಾದರೂ ಪರಿಹಾರ ಸಿಗುತ್ತಾ? ಪರಿಹಾರ ಸಿಗತ್ತೆ, ಸಿಗಲ್ಲ ಅಂತ ಅಲ್ಲ. ಇಲ್ಲೇನು ಅಂದರೆ ಆತ್ಮದಿಂದ ಅದೇನಾದ್ರು ಸಮಸ್ಯೆಗಳು ಬಂದಿದ್ದರೆ ಮಾತ್ರ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಅವರಿಗೆ ವೈಯಕ್ತಿಕ ಮನಸ್ಥಿತಿ ಚೆನ್ನಾಗಿದ್ದಾಗ ಆ ವ್ಯಕ್ತಿ ಬೇಡ ಅನಿಸುತ್ತೆ, ಅದು ನಾನು ಮಾಡ್ತಿರೋದು ಬೇಡ, ವ್ಯಕ್ತಿಯಿಂದ ದೂರ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅದೇ ಕೆಲವೊಂದು ಹಂತದ ಸ್ವಲ್ಪ ಸಂದರ್ಭದಲ್ಲಿ, ಕೆಲವೊಂದು ಸಮಯದಲ್ಲಿ ಅವರೇ ಬೇಕು, ನನಗೆ ಅಲ್ಲೇ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇದರ ಅರ್ಥ ಏನು ಅಂದರೆ, ಅವರಿಗೆ ವೈಯಕ್ತಿಕ ಮನಸ್ಸು ಅದು ಇಷ್ಟಪಡ್ತಿಲ್ಲ ಅಂದರೆ ಯಾವುದೋ ಒಂದು ಫೋರ್ಸ್ ಅಂತೂ ಅಲ್ಲಿ ಆಗ್ತಿದೆ ಅನ್ನೋದೊಂದು ಅರ್ಥ ಆಗುತ್ತೆ. ಆ ಫೋರ್ಸು ಈಗ ನೀವು ಹೇಳಿದಾಗೆ ಅವರೇನಾದ್ರು ವಶೀಕರಣ ಮಾಡ್ಕೊಂಡಿದ್ದಾಗಲಿ, ಮಾಟ ಮಾಡಿಸಿದ್ದಾಗಲಿ, ಅದರಿಂದ ಕೂಡ ಬಂದಿರಬಹುದು. ಅಥವಾ ಕೆಲವೊಮ್ಮೆ ಯಾವುದಾದ್ರೂ ಬೇರೆ ಯಾವುದಾದ್ರು ಒಂದು ಹೆಣ್ಣಿನ ಆತ್ಮ ಆ ಹೆಣ್ಣಿನಲ್ಲಿ ಸೇರಿಕೊಂಡಿದ್ದರೆ, ಆ ವ್ಯಕ್ತಿ ಆ ಹೆಣ್ಣಿಗೆ ಅದು ಇಷ್ಟ ಆಗಿದ್ದರೆ, ದೇಹದಲ್ಲಿರ್ತಕ್ಕಂಥ ಆತ್ಮರೂಪದಲ್ಲಿರ್ತಕ್ಕಂಥ ಹೆಣ್ಣಿಗೆ ಅದು ಇಷ್ಟ ಆಗಿದ್ದರೆ, ಆ ಸೆಳೆತ ಅವಳಲ್ಲಿರುತ್ತೆ. ಅದು ಆ ಸೆಳೆತ ಆ ಆತ್ಮದ ಹೆಣ್ಣಿನ ಆತ್ಮದಲ್ಲಿರೋದ್ರಿಂದ ಅದೇನಾಗುತ್ತೆ, ಆ ವ್ಯಕ್ತಿಯನ್ನೇ ಬಯಸುತ್ತೆ ಅದು. ಸೊ ಇವಳತ್ರೂ ಅದು ಅನುಭವಿಸ್ತಾ ಇರುತ್ತೆ. ಸೊ ಹೀಗಾಗಿ ಅದೇನು ಮಾಡ್ಬೋದು, ಅವರ ಆತ್ಮವನ್ನು ನಾವು ಬೇರೆ ಒಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡಿ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಅವರ ಸಮಸ್ಯೆ ಏನಿದು, ಅವ್ರ ಮನಸ್ಥಿತಿ ನಿಜವಾಗಲೂ ಅವರು ಇದನ್ನು ಬಾಯ್ಬಿಟ್ಟು ಹೇಳ್ತಿದ್ದಾರೆ ಅಥವಾ ವೈಯಕ್ತಿಕವಾಗಿ ಅವರಿಗೆ ಇಚ್ಛೆ ಇದೆಯೋ, ಅಥವಾ ಒಳಗಡೆ ಆತ್ಮದಿಂದ ಏನಾದರೂ ಈ ರೀತಿ ಪ್ರೋವೋಕಿಂಗ್ ಆಗ್ತಿದೆಯೋ, ಅಥವಾ ಏನಾದರೂ ಇವ್ರ ಕೈ ಒಡೆದಿಂದ ಏನಾದರೂ ವಶೀಕರಣ ಏನಾದರೂ ನಡೆದಿದೆಯೋ ಅಂತ ನೋಡಿ ಕಂಡು ಹಿಡಿದು ಖಂಡಿತವಾಗಿ ಅದನ್ನು ಬಗೆಹರಿಸಿಕೊಡ್ಬೋದು. ಈ ಕಾರಣಾಂತರದಿಂದ ಆ ಪ್ರೋವೋಕಿಂಗ್, ಆ ಸೆಳೆತ ಏನಿದೆ ಅದನ್ನು ನಿಲ್ಲಿಸ್ಕೊಡ್ಬೋದು. ವೈಯಕ್ತಿಕವಾಗಿ ಕೊನೆಗೆ ಅವರು ಸ್ವಇಚ್ಛೆಯಿಂದ ಅದನ್ನು ಕೈ ಬಿಡ್ಬೋದು. ಯಾಕಂದರೆ ಪ್ರೋವೋಕಿಂಗ್ ಇಲ್ಲ ಅಂದಾಗ ಸ್ವಂತ ಬುದ್ಧಿ ವರ್ಕ್ ಆಗುತ್ತೆ, ಸೆಲ್ಫ್ ಕಂಟ್ರೋಲ್ ವರ್ಕ್ ಆಗುತ್ತೆ, ಆವಾಗ ಅದನ್ನು ಅವ್ರು ಡಿಸಿಷನ್ ತೊಗೋಬೋದು. ಓಕೆ ಡಾಕ್ಟರ್, ಈಗ ಕಾರ್ಯಕ್ರಮದಲ್ಲಿ ಯಾರು ಪತ್ರ ಬರೆದಿದ್ದಾರೆ ಅವರ ಸಮಸ್ಯೆ ಏನು ಅಂತ ನೋಡೋಣ. ಪೂಜ್ಯ ಗುರುಜಿಯವರಿಗೆ ವಂದನೆಗಳು. ನನ್ನ ಹೆಸರು ಶ್ವೇತಾ. ನನಗೆ 9 ವರ್ಷದ ಮಗಳಿದ್ದಾಳೆ. ಚಿಕ್ಕ ವಯಸ್ಸಿನಿಂದಲೂ ಅವಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದ್ದೇವೆ. ಆದರೆ ಇತ್ತೀಚೆಗೆ ಅವಳ ವರ್ತನೆಯಲ್ಲಿ ತುಂಬ ಬದಲಾವಣೆ ಆಗಿದೆ. ತುಂಬ ಹಠಮಾರಿಯಾಗಿದ್ದಾಳೆ. ಅವಳು ಹೇಳಿದ ಹಾಗೆ ನಡೆಯದಿದ್ದರೆ ಕೋಪದಿಂದ ತಲೆಯನ್ನು ಗೋಡೆಗೆ ಚೆಚ್ಚಿಕೊಳ್ಳುತ್ತಾಳೆ. ಕೆಟ್ಟ ಕೆಟ್ಟ ಪದಗಳಿಂದ ನಮಗೆ ಬೈಯುತ್ತಾಳೆ. ಅವಳು ಆ ಪದಗಳನ್ನೇ ಎಲ್ಲಿ ಕಲಿತಿದ್ದಾಳೆ ಅಂತಾನೆ ನಮ್ಗೆ ಗೊತ್ತಿಲ್ಲ. ಅವಳಿಗೆ ಅಂತಹ ಸಾಹಸವೇ ಇಲ್ಲ. ಇರುವ ಒಬ್ಬಳೇ ಮಗಳು ಈ ಥರ ಬದಲಾಗಿರುವುದು ನನಗೆ ತುಂಬ ಆತಂಕಕ್ಕೆ ಕಾರಣವಾಗಿದೆ. ಆತ್ಮ ಸಂಜೀವಿನಿಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದರೆ ಜೀವನ ಪೂರ್ತಿ ನಿಮಗೆ ಋಣಿಯಾಗಿರುತ್ತೇನೆ. ದಯವಿಟ್ಟು ಸಹಾಯ ಮಾಡಿ. ಇಂತಿ ನಿಮ್ಮ ವಿಶ್ವಾಸಿ ಶ್ವೇತಾ, ಚಾಮರಾಜನಗರ. ಈ ರೀತಿ ಸಮಸ್ಯೆಗಳು ಬಹಳಷ್ಟು ಮಕ್ಕಳುಗಳಲ್ಲಿ ನಾನು ನೋಡ್ತೀನಿ. ಬಹಳಷ್ಟು ಸೌಮ್ಯವಾಗಿ, ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಇದ್ದ ಮಕ್ಕಳುಗಳು ಕಾಲಕ್ರಮೇಣ ಒಂದು 4-5 ವರ್ಷದಲ್ಲಿ ಅವರಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದು ಕೆಟ್ಟ ಕೆಟ್ಟ ಶಬ್ದಗಳನ್ನು ತಂದೆ ತಾಯಿಗೆ ಉಪಯೋಗಿಸ್ತವೆ. ತೀರಾ ಅವಾಚ್ಯ ಶಬ್ದಗಳನ್ನು ಬಳಸ್ತವೆ. ಅವರ ಆ ತಾಯಿ ಹೇಳ್ದಂಗೆ ಈ ಶಬ್ದಗಳನ್ನು ಎಲ್ಲಿಂದ ಕಲಿತವಳು ಅನ್ನೋದೇ ನನಗೆ ಆಶ್ಚರ್ಯ ಅಂತಾರಲ್ಲ, ಅದು ಸತ್ಯ ಅದು. ಯಾಕೆಂದರೆ ಅವ್ರ ಮನೇಲಿ ಅಂಥದ್ದು ಯಾರೂ ಉಪಯೋಗಿಸಿರಲ್ಲ. ಸೊ ಇವಳು ಹೆಚ್ಚಾಗಿ ಏನು ಹೊರಗಡೆ ಹೋಗಿರಲ್ಲ, ಬಟ್ ಎಲ್ಲಿಂದ ಬಂತಿದ್ದು ಅನ್ನೋದೊಂದು ಅವರಿಗೆ ಆಶ್ಚರ್ಯ ಆಗುತ್ತೆ. ಹೆಣ್ಣುಮಗು ಬೇರೆ. ಸೊ ಹೀಗಾಗಿ ಏನಾಗುತ್ತೆ, ಅವರ ಸ್ವಭಾವದಲ್ಲೇ ಕಂಪ್ಲೀಟ್ ಯೂಟರ್ನ್ ಹೊಡೆದ್ಬಿಟ್ಟಿದೆ. ಕಂಪ್ಲೀಟ್ ಅಪೋಸಿಟ್ ಕ್ಯಾರೆಕ್ಟರ್ ಅವಳಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಹೀಗಾಗಿ ಅದು ಯಾಕೆ ಏನು ಅಂತ ಖಂಡಿತವಾಗಿ ತಿಳಿಬೋದು. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳಬೇಕು ಅಂದರೆ, ಯಾವುದೋ ಆತ್ಮದ ಚೇಷ್ಟೆ ಖಂಡಿತ ಇರುತ್ತೆ ದೇಹದಲ್ಲಿ ಸೇರಿಕೊಂಡು, ಅದರ ಲ್ಯಾಂಗ್ವೇಜ್ ಅದೆಲ್ಲ, ಅದರ ಭಾಷೆ ಅದು, ಅದರ ಭಾಷೆಯಲ್ಲಿ ಅದರದೇ ಆದ ನಡವಳಿಕೆ ಇವಳಲ್ಲಿ ಪ್ರತಿಬಿಂಬಿಸ್ತಾ ಇರುತ್ತೆ. ಸೊ ಹೀಗಾಗಿ ಅವಳಲ್ಲಿ ಏನಾಗುತ್ತೆ, ಓದೋದ್ರಲ್ಲಿ ಆಸಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ, ಕಾನ್ಸಂಟ್ರೇಷನ್ ಕಡಿಮೆ ಆಗಿರುತ್ತೆ, ಯಾವ ಕೆಲಸದಲ್ಲೂ ಆಸಕ್ತಿ ಇರಲ್ಲ, ಮುಖದಲ್ಲಿ ಯಾವಾಗಲೂ ರಾವು ಕಳೆ ಇರುತ್ತೆ, ಬರೀ ಸಿಟ್ಟು ಸಿಡ್ಕು ಮಾಡೋದು. ಸೊ ಮಾತೆತ್ತಿದ್ರೆ ಗೊಣಗೋದು ಅಥವಾ ಉಲ್ಟಾ ಬೈಯೋದು, ನಾ ಮಾಡಲ್ಲ ಅನ್ನೋದು. ಸೊ ಅವಳದೇ ಆದ ಒಂದು ಜಗತ್ತು ಸೃಷ್ಟಿಯಾಗಿ ಹೋಗ್ಬಿಟ್ಟಿರುತ್ತೆ ಅಲ್ಲಿ. ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಅವರ ಆತ್ಮವನ್ನು ತೊಗೊಂಡು, ಅಥವಾ ಅವಳು ಮಗು ಬರಲಿ ಬರದೇ ಇರಲಿ, ಅವಳ ಫೋಟೋನ ತೊಗೊಂಬಂದರೂ ಸಾಕು, ಅವರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿ ಮೇಲೆ ವರ್ಗಾವಣೆ ಮಾಡಿ, ಇದು ಯಾಕೆ, ಯಾವ ಆತ್ಮದಿಂದ ಈ ಚೇಷ್ಟೆ ಬರ್ತಿದೆ, ಯಾವಾಗಿಂದ ಯಾವಾಗ ಸೇರಿಕೊಳ್ತು, ಎಷ್ಟು ವರ್ಷದ ನಂತರ ಇವಳ ಮೇಲೆ ಹತೋಟಿ ಸಾಧಿಸ್ತು, ಯಾವಾಗಿಂದ ಇವಳಿಗೆ ಈ ವ್ಯತ್ಯಾಸ ಬರ್ತಿದೆ ಅನ್ನೋದನ್ನು ನಾವು ಕಂಡು ಹಿಡಿದು ಖಂಡಿತವಾಗಿ ಅದನ್ನು ಬದಲಾಯಿಸ್ಬೋದು. ಇರೋದನ್ನು ಕ್ಲಿಯರ್ ಮಾಡಿದ್ರೆ ಸಾಕು, ಮೊದಲನೇ 15 ದಿವಸದಲ್ಲಿ ಅವರಲ್ಲಿ ಒಂದು ಸಾಫ್ಟ್ ನೇಚರ್ ಬರುತ್ತೆ, ಅಸಿಟಿ ಸಿಡ್ಕು ಎಳಿಯುತ್ತೆ, ತಿಂದನ್ನು ಮೈ ಹತ್ತುತ್ತೆ, ರಾತ್ರಿ ನಿದ್ದೆ ಬರುತ್ತೆ, ಮುಖದಲ್ಲಿ ಒಂದು ಲಕ್ಷಣ ಬದಲಾಗುತ್ತೆ. ಸೊ ಇದನ್ನು ನೋಡಿದ್ರೆ ಸಾಕು, ತಂದೆ ತಾಯಿಗಳಲ್ಲಿ ಸಮಾಧಾನ ಆಗುತ್ತೆ, ಓ ದೇರ್ ಇಸ್ ಎ ಗ್ರೀನ್ ಸಿಗ್ನಲ್ ಅಂತ ಗೊತ್ತಾಗುತ್ತೆ.
ಸೊ ಸರಿ ಆಗುತ್ತೆ, ಇದನ್ನೇನು ಅವ್ರು ಗಾಬರಿ ಬೀಳಬೇಕಾದೇನಿಲ್ಲ. ಸರಿ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಎಷ್ಟೋ ಸಮಾಧಾನದ ಉತ್ತರವನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೇಕಾ? ಹಾಗಾದರೆ ಮುಂದಿನ ಸಂಚಿಕೆಗೋಸ್ಕರ ನೀವೆಲ್ಲರೂ ಕಾಯಲೇಬೇಕು, ಯಾಕಂದರೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ಮಾತ್ರ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ, ಹಾಗೆ ಆ ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನಂತರ ಹೋಗಿ ಭೇಟಿಯಾಗ್ಬೋದು. ಯಾರಿಗೆ ನೇರವಾಗಿ ಹೋಗಿ ಭೇಟಿಯಾಗೋದಕ್ಕಾಗೋದಿಲ್ವೋ ಅಂಥವ್ರಿಗೋಸ್ಕರ ಫೋನ್ ಸೆಷನ್ ಇದೆ. ಯಾರಿಗೆ ಸಮಸ್ಯೆ ಇದೆಯೋ ಅಂಥವರ ಭಾವಚಿತ್ರವನ್ನು ಕಳಿಸಿದ್ರೆ ಸಾಕು, ಫೋನ್ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಪರಿಹಾರವನ್ನು ನೀಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13A Cross 8 ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 88619999992 88619999993. ಆತ್ಮ ಸಂಜೀವಿನಿ.